ವೀಕ್ಷಕರೇ ನಮಸ್ಕಾರ. ನಿಮ್ಮ ಈ ಆಯ್ ಕರ್ನಾಟಕ ಚಾನಲ್ಗೆ ಸುಸ್ವಾಗತ. ವೀಕ್ಷಕರೇ, ನಮ್ಮ ರಾಜ್ಯ ಕರ್ನಾಟಕದಲ್ಲಿ ದೇವಾಲಯಗಳಿಗೆ ಕೊರತೆಯೇ ಇಲ್ಲ. ಅದರಲ್ಲೂ ನಮ್ಮ ನಾಡಿನಲ್ಲಿ ಶಿವ ದೇವಾಲಯಗಳು ಬಹಳಷ್ಟಿವೆ. ಅದರಲ್ಲೂ ಕರ್ನಾಟಕದಲ್ಲಿರುವ ಶಿವ ದೇವಾಲಯಗಳು ಅನೇಕ ಪೌರಾಣಿಕ ಹಿನ್ನೆಲೆಯಿಂದಲೇ ಪ್ರಸಿದ್ಧಿಯಾಗಿವೆ. ಇಂದು ನಾವು ಅಂತಹದ್ದೇ ಒಂದು ಪುರಾಣ ಪ್ರಸಿದ್ಧ ದೇವಾಲಯದ ಬಗ್ಗೆ ಹೇಳಹೊರಟಿದ್ದೇವೆ. ಈ ಗರ್ಭಗುಡಿಯಲ್ಲಿ ಮೂರು ಸುಂದರವಾದ ಲಿಂಗಗಳು ಒಂದೇ ಪೀಠದ ಮೇಲೆ ಸ್ಥಾಪಿತವಾಗಿವೆ. ಈ ಮೂರೂ ಲಿಂಗಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ ದೇವರನ್ನು ಪ್ರತಿನಿಧಿಸುತ್ತವೆ. ಈ ದೇಗುಲದ ಮೇಲೆ ರಚಿಸಲ್ಪಟ್ಟಿರುವ ಶಿಲ್ಪಕಲಾ ವೈಭವದಿಂದ ಈ ದೇಗುಲ ಇನ್ನಷ್ಟು ನೋಡುಗರ ಗಮನ ಸೆಳೆಯುತ್ತದೆ. ಈ ದೇಗುಲ ಸಮೀಪದಲ್ಲೇ ವಿದ್ಯೆ ಅಧಿಪತಿಯಾದ ಸರಸ್ವತಿ ದೇವಿಯ ಆಲಯವನ್ನು ನೋಡಬಹುದು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆಯಾಗುತ್ತಿದ್ದರೆ ಅಥವಾ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೊಂದದಿದ್ದರೆ ಈ ದೇವಾಲಯಕ್ಕೆ ಭೇಟಿ ನೀಡಿದರೆ ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತವೆ ಎಂಬುದು ಇಲ್ಲಿನ ನಂಬಿಕೆ. ಅಷ್ಟಕ್ಕೂ ಈ ದೇವಾಲಯ ಎಲ್ಲಿ ಸ್ಥಾಪಿತವಾಗಿದೆ, ಈ ದೇವಾಲಯದ ವಿಶೇಷತೆ ಏನು ಎಂದು ಈ ಪ್ರಸ್ತುತ ಸಂಚಿಕೆಯಲ್ಲಿ ತಿಳಿಯೋಣ ಬನ್ನಿ. ವೀಕ್ಷಕರೇ, ಇಂದು ನಾವು ಪರಿಚಯಿಸುತ್ತಿರುವ ದೇವಾಲಯದ ಹೆಸರೇ ತ್ರಿಕುಟೇಶ್ವರ ದೇವಾಲಯ. ಇದು ಮುದ್ರಣ ಕಾಶಿ ಎಂದೇ ಹೆಸರುವಾಸಿಯಾಗಿರುವ ಗದಗದಲ್ಲಿದೆ. ಗದಗಕ್ಕೆ ತೆರಳುವ ಪ್ರವಾಸಿಗರು ತ್ರಿಕುಟೇಶ್ವರ ದೇವಸ್ಥಾನವನ್ನು ಭೇಟಿ ನೀಡಲೇಬೇಕು. ಈ ದೇವಸ್ಥಾನವು ಕಲ್ಯಾಣಿ ಚಾಲುಕ್ಯರ ಅಮೂಲ್ಯ ಕೊಡುಗೆಗಳಲ್ಲಿ ಒಂದಾಗಿದೆ. ಈ ದೇವಾಲಯವನ್ನು ಕ್ರಿಸ್ತಶಕ 1150 1200 ನಿರ್ಮಾಣ ಮಾಡಲಾಗಿದೆ. ಚಾಲುಕ್ಯ ದೊರೆ ಎರಡನೇ ಸತ್ಯಾಶಯ ಮಾಂಡಲಿಕರಾದ ಶೋಭರಾಜ ಎಂಬುವವರು ಗದಗದ ತ್ರಿಕುಟೇಶ್ವರ ದೇವಾಲಯದ ನಿರ್ಮಾತರು. ಈ ದೇವಾಲಯವು ಗದಗದಲ್ಲಿರುವ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯದ ಕಂಬಗಳು ಹಾಗೂ ಗೋಡೆ ಮೇಲೆ ಕೆತ್ತಿರುವ ಶಿಲ್ಪಕಲೆಗಳು ಈ ದೇವಾಲಯದ ಸೊಬಗನ್ನು ಹೆಚ್ಚಿಸುತ್ತದೆ. ಈ ದೇವಾಲಯದಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಮೂರು ಲಿಂಗಗಳ ರೂಪದಲ್ಲಿ ಸ್ಥಾಪಿಸಿ ಪೂಜಿಸಲಾಗುತ್ತದೆ. ಈ ಮೂರು ಲಿಂಗಗಳನ್ನು ಒಟ್ಟಾಗಿ ತ್ರಿಕುಟೇಶ್ವರ ಎಂದು ಕರೆಯಲಾಗುತ್ತದೆ. ದೇಗುಲದಲ್ಲಿ ಮತ್ತೊಂದು ಗರ್ಭಗುಡಿ ಇದ್ದು ಇದು ವಿದ್ಯೆ ಅಧಿಪತಿಯಾದ ಸರಸ್ವತಿ ದೇವಿಗೆ ಸಮರ್ಪಿತವಾಗಿದೆ. ಇಲ್ಲಿನ ಸರಸ್ವತಿ ದೇವಾಲಯದ ವಿಗ್ರಹವನ್ನು ಅತ್ಯಂತ ಸೂಕ್ಷ್ಮವಾಗಿ ಕೆತ್ತನೆ ಮಾಡಲಾಗಿದೆ. ಅದು ನೋಡುಗರ ಗಮನ ಸೆಳೆಯುವಂತಿದೆ. ದುಃಖಕರ ವಿಷಯವೇನೆಂದರೆ ಇಲ್ಲಿನ ಸರಸ್ವತಿ ವಿಗ್ರಹವು ವಿದ್ವಂಸಕರಿಂದ ಹಾನಿಗೊಳಗಾಗಿ ಭಿನ್ನವಾಗಿದೆ. ಆದ್ದರಿಂದ ಸರಸ್ವತಿ ವಿಗ್ರಹವನ್ನು ಪೂಜಿಸಲಾಗುತ್ತಿಲ್ಲ. ಆದ್ದರಿಂದ ಪಕ್ಕದಲ್ಲೇ ಇನ್ನೊಂದು ಆಲಯ ಗಾಯತ್ರಿ ಹಾಗೂ ಶಾರದಾ ದೇವಿಯನ್ನು ಸ್ಥಾಪಿಸಿ ಪೂಜಿಸಲಾಗುತ್ತಾ ಇದೆ. ಈ ದೇವಾಲಯಕ್ಕೆ ಬಂದು ಮಕ್ಕಳ ವಿದ್ಯಾಭ್ಯಾಸ ಮಾಡಿಸಿದರೆ ತುಂಬ ಶುಭಪ್ರದವಾಗಿರುತ್ತದೆ. ಇಲ್ಲಿ ಬಂದು ವಿದ್ಯಾಭ್ಯಾಸ ಮಾಡಿಸಿದರೆ ಜ್ಞಾನ ಪ್ರಾಪ್ತಿಯಾಗುತ್ತದೆ ಎಂದು ಭಕ್ತರು ಅಚಲವಾಗಿ ನಂಬುತ್ತಾರೆ. ಗದಗದ ತ್ರಿಕುಟೇಶ್ವರ ದೇವಸ್ಥಾನ ಸ್ಥಾಪಿತವಾಗಲು ಪ್ರಮುಖ ಕಾರ್ಯಕರ್ತರು ಬ್ರಹ್ಮದೇವರ ಮಾನಸ ಪುತ್ರರಲ್ಲಿ ಒಬ್ಬರಾದ 6ನೇ ಕೃತು ಮಹರ್ಷಿಗಳು. ಇಷ್ಟು ವೀಕ್ಷಕರೇ ತ್ರಿಕುಟೇಶ್ವರ ದೇವಸ್ಥಾನದ ಮಾಹಿತಿ. ಇನ್ನೂ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.